ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಗುರುರ್ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಗತ ಈ ದಿನದ ವಿಷಯ ನಾಮವನ್ನು ಭಾವಯುಕ್ತ ಅಂತಃಕರಣದಿಂದ ತೆಗೆದುಕೊಳ್ಳಬೇಕು ಎಂಬ ಬಗ್ಗೆ ಅಂದರೆ ಯಾವ ರೀತಿಯಾದಂಥ ಒಳಗೆ ನಮ್ಮ ಭಾವವು ಹೇಗಿರಬೇಕು ನಾಮವನ್ನು ತೆಗೆದುಕೊಳ್ಳುವಾಗ ನೋಡೋಣ ಬನ್ನಿ ನಮಗೆ ಇಂದು ಭಗವಂತನ ಅವಶ್ಯಕತೆಯು ವಿಶೇಷವಾಗಿ ಅನಿಸುವುದಿಲ್ಲವೇನೋ ನಿಜ ಆದರೆ ಅದು ಹೇಗೆ ಅನಿಸತೊಡಗುತ್ತದೆ ಎಂಬುದನ್ನು ವಿಚಾರ ಮಾಡೋಣ ಭಗವಚ್ ಚಿಂತನೆಯಿಂದ ಹಾಗೂ ನಾಮಸ್ಮರಣೆಯಿಂದ ಆ ಅವಶ್ಯಕತೆಯು ತೋರತೊಡಗುತ್ತದೆ ಅವಶ್ಯಕತೆಯು ಎಷ್ಟು ಉತ್ಕಟವಾಗಬೇಕೆಂದರೆ ಅನ್ನ ನೀರು ಕೂಡ ರುಚಿ ಹತ್ತಬಾರದು ಅಗ್ನಿಯು ಎಷ್ಟು ಪ್ರಜ್ವಲಿತವಾಗಿ ಉರಿಯುತ್ತಿರುತ್ತದೆಯೋ ಅದನ್ನು ಆರಿಸುವುದಕ್ಕಾಗಿ ನೀರನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸುರಿಯಬೇಕಾಗುತ್ತದೆ ಅದ ಕ್ಷಮಿಸಿ ಅದರಂತೆ ದೇಹಬುದ್ಧಿಯು ಎಷ್ಟು ಬಲವತ್ತರವಾಗಿರುತ್ತದೆಯೋ ನಾಮದ ಪ್ರಮಾಣವು ಅಷ್ಟೇ ಅಧಿಕವಾಗಿರಬೇಕು ನಾಮದಲ್ಲಿ ಪ್ರೇಮವು ಬರುವುದಿಲ್ಲವೆಂದು ಅದನ್ನು ತೆಗೆದುಕೊಳ್ಳುವುದನ್ನೇ ಬಿಟ್ಟು ಬಿಡಬಾರದು ನೀರಿನಲ್ಲಿ ಬಿದ್ದರೆ ಮುಂದೆ ತಾನಾಗಿಯೇ ಈಜಲು ಬರುತ್ತದೆ ಕಾಶಿಗೆ ಹೋಗದಿದ್ದರೂ ಕಾಶಿಗೆ ಹೋಗಬೇಕು ಎಂದಾದರೂ ಅನ್ನಬೇಕು ಅದರಂತೆ ನಾಮದಲ್ಲಿ ಪ್ರೇಮ ಎನ್ನಿಸದಿದ್ದರೂ ನಾಮದಲ್ಲಿ ಪ್ರೇಮ ಬರಬೇಕು ಎಂದು ನಿತ್ಯವೂ ಅನ್ನಬೇಕು ನಾಮದ ಹೊರತಾಗಿ ಬೇರೆ ಸತ್ಯವಿಲ್ಲ ಬೇರೆ ಸಾಧನೆಯಿಲ್ಲ ಎಂಬ ದೃಢವಾದ ವಿಶ್ವಾಸ ಉಂಟಾಯಿತೆಂದರೆ ನಾಮ ತೆಗೆದುಕೊಳ್ಳದೆ ಇರಲಿಕ್ಕೆ ಆಗುವುದಿಲ್ಲ ಹಾಗೂ ಅದನ್ನು ತೆಗೆದುಕೊಂಡರೆ ನಂತರ ಅದರ ಸಹವಾಸದಿಂದ ಪ್ರೇಮವು ತಾನಾಗಿಯೇ ಬರುತ್ತದೆ ಸಾಮಾನ್ಯವಾಗಿ ಸತ್ಪುರುಷರು ಭಗವಂತನಿರುತ್ತಾನೆ ಎಂದು ಅನ್ನುತ್ತಾರೆ ನಾವೂ ಕೂಡ ದೇವರಿರುತ್ತಾನೆ ಎನ್ನುತ್ತೇವೆ ಆದರೆ ನಮ್ಮಿಬ್ಬರ ಹೇಳಿಕೆಯಲ್ಲಿ ವ್ಯತ್ಯಾಸವೇನೆಂದರೆ ನಾವು ಅನುಮಾನದಿಂದ ಹೇಳುತ್ತೇವೆ ಅವರು ಪ್ರತ್ಯಕ್ಷ ಅನುಭವದಿಂದ ಹೇಳುತ್ತಾರೆ ಸಂತರು ದೇಹಾತೀತರಿರುತ್ತಾರೆ ಅವರ ಹತ್ತಿರ ಹೋಗುವುದರಿಂದ ದೇಹಾಭಿಮಾನವು ಕಡಿಮೆಯಾಗುತ್ತದೆ ಪ್ರತ್ಯಕ್ಷವಾಗಿ ಹೋಗಲಿಕ್ಕಾಗದಿದ್ದರೂ ಭಾವವಿರಬೇಕು ಭಾವವಿಡುವುದರಿಂದ ಕಾರ್ಯವು ಎಷ್ಟು ಬೇಗನೆ ಸಿದ್ಧವಾಗುತ್ತದೆಯೋ ಅಷ್ಟು ದೇಹದ ಸಹವಾಸದಿಂದಲೂ ಆಗುವುದಿಲ್ಲ ಎಷ್ಟೋ ಬಾರಿ ಗುರುಗಳ ಸಮೀಪಕ್ಕೆ ಹೋದಾಗ ಅವರು ಹೇಗೆ ನಡೆದುಕೊಳ್ಳುತ್ತಿದ್ದಾರೆ ನಮಗೆ ಒಪ್ಪಿತವಾಗುವಂತೆ ಅವರ ವೇಷಭೂಷಣಗಳಾಗಲಿ ನಡತೆಗಳಾಗಲಿ ಇವೆಯೇ ಎಂದು ಗುರುಗಳ ನೆ ಗುರುಗಳು ನಡೆಯುತ್ತಿರುವ ರೀತಿಗೆ ಅವರು ನಡೆದುಕೊಳ್ಳುತ್ತಿರುವ ರೀತಿಯ ಕಡೆಗೆ ನಮ್ಮ ಗಮನ ಹೆಚ್ಚಾಗಿ ಹೋಗುತ್ತದೆ ಅಂದರೆ ಗುರುಗಳಲ್ಲಿಯೂ ಸಹ ನಮ್ಮ ನಿರೀಕ್ಷೆ ತಪ್ಪಿ ಹೋಗುವುದಿಲ್ಲ ಎಷ್ಟೋ ಬಾರಿ ಸಂತರು ನಡೆದಂತೆಯಲ್ಲ ಅವರು ಹೇಳಿದ್ದನ್ನು ಕೇಳಬೇಕು ಎನ್ನುತ್ತಾರೆ ಆದರೂ ಸಹ ಎದುರಿಗೆ ಹೋದಾಗ ನಮ್ಮಲ್ಲಿ ಕೆಲವೊಮ್ಮೆ ಭ್ರಮ ನಿರಸನಗಳಾಗುತ್ತವೆ ಅದಕ್ಕಿಂತಲೂ ಹೆಚ್ಚಾಗಿ ಅವರ ನಂಬಿಕೆಯಲ್ಲಿ ಅಂದರೆ ಭಾವದಲ್ಲಿ ಗುರುಗಳ ಸಮೀಪದಲ್ಲಿ ಇರುವಾಗ ಇನ್ನೂ ಉನ್ನತವಾದಂತಹ ಭಕ್ತಿ ಪ್ರೇಮ ಉಂಟಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಗುರುಗಳ ಸಾಮೀಪ್ಯದಲ್ಲಿ ಇರುವ ಭಾಗ್ಯಕ್ಕೆ ಯಾವ ಸಾಟಿಯೂ ಇಲ್ಲ ಆದರೆ ಒಂದೊಮ್ಮೆ ಹಾಗೆ ಆಗದಿದ್ದರೂ ಭಾವದಲ್ಲಿ ಗುರುಗಳ ಸಮೀಪವಿದ್ದರೆ ಅದೇ ಮುಂದೆ ಭಾವದಲ್ಲಿ ನಮ್ಮನ್ನು ಭಗವಂತನ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ ತೀರ್ಥದಲ್ಲಿಯ ತೀರ್ಥತ್ವವನ್ನು ದೇವರಲ್ಲಿಯ ದೇವತ್ವವನ್ನು ಹಾಗೂ ಗುರುಗಳಲ್ಲಿಯ ಗುರುತ್ವವನ್ನು ನಾವು ನಮ್ಮ ಭಾವನೆಯಿಂದಲೇ ನೋಡುತ್ತೇವೆ ತೀರ್ಥಗಳಿಗೆ ಹೋಗಿ ನಾವು ಇದರಿಂದ ನಿಷ್ಪಾಪರಾಗಬೇಕು ಎಂಬ ಭಾವನೆ ಮಾಡಿದರೆ ಮಾತ್ರ ನಮಗೆ ಅದು ತೀರ್ಥ ಸ್ನಾನವಾಗುತ್ತದೆ ಇಲ್ಲದಿದ್ದರೆ ಅದು ಕೇವಲ ನೀರು ಮಾತ್ರ ಆಗಿರುತ್ತದೆ ಸ್ವಲ್ಪದರಲ್ಲಿ ಹೇಳುವುದಾದರೆ ಎಲ್ಲವೂ ಭಾವನೆಯಲ್ಲಿಯೇ ಇರುತ್ತದೆ ನಾಮವು ಭಾವವನ್ನು ನಿರ್ಮಾಣ ಮಾಡುತ್ತದೆ ನಾವು ಭಾವಯುಕ್ತ ಅಂತಃಕರಣದಿಂದ ನಾಮವನ್ನು ತೆಗೆದುಕೊಂಡಿದ್ದೇ ಆದರೆ ನಮ್ಮ ಕಾರ್ಯವು ಶೀಘ್ರದಲ್ಲಿಯೇ ಆಗುತ್ತದೆ ಗ್ರಂಥಗಳಲ್ಲಿ ಸಾಧು ಸಂತರ ಲಕ್ಷಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಹೇಳಿರುತ್ತಾರೆ ಆದರೆ ಕೇವಲ ಆ ಲಕ್ಷಣಗಳಿಂದ ಸಾಧುಗಳನ್ನು ಗುರುತಿಸಲು ಬರುವುದಿಲ್ಲ ಸಾಧು ಆಗಿಯೇ ಅಂದರೆ ನಾವು ಸ್ವತಃ ಸಾಧುವಾದರೆ ಸಾಧುವನ್ನು ಗುರುತಿಸಬೇಕಾಗುತ್ತದೆ ಪ್ರಾಪಂಚಿಕನಾದವನಿಗೆ ಅವರನ್ನು ಗುರುತಿಸಬೇಕಾದರೆ ತಮ್ಮ ಮೇಲೆ ಅವರ ಸಂಗತಿಯ ಪರಿಣಾಮವು ಏನು ಆಗಿರುತ್ತದೆ ಎಂಬುದನ್ನು ನೋಡಬೇಕು ಅಂದರೆ ನಮ್ಮ ಮೇಲೆ ಆದ ಪರಿಣಾಮದಿಂದಲೇ ನಾವು ಅವರನ್ನು ಗುರುತಿಸಬೇಕು ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಯವಾದರೂ ಶಾಂತಿ ದೊರೆಯಿತು ನಮ್ಮ ಅಹಂಭಾವವು ಸ್ವಲ್ಪಾದರೂ ಕಡಿಮೆಯಾಯಿತು ಮನಸ್ಸು ನಿರ್ವಿಷಯವಾಯಿತು ಅಥವಾ ನಿರ್ವಿಷಯವಾಗಿರಬೇಕು ಎಂದು ಅನಿಸತೊಡಗಿತು ಎಂದರೆ ಅವರು ಸಾಧು ಸ್ವರೂಪರೆಂದು ತಿಳಿಯಬೇಕು ಸಾಧುಗಳು ಸರ್ವಭೂತಗಳಲ್ಲಿ ಭಗವದ್ಭಾವವನ್ನು ಅಥವಾ ಸರ್ವತ್ರ ನಾನೇ ಇರುತ್ತೇನೆ ಎಂಬುದನ್ನು ನೋಡುತ್ತಾರೆ ಆದ್ದರಿಂದ ಅವರು ಎಲ್ಲರನ್ನೂ ಪ್ರೇಮ ಮಾಡುತ್ತಾರೆ ಎಲ್ಲರನ್ನೂ ಪ್ರೇಮ ಮಾಡುವುದೆಂದರೆ ನಿಸ್ವಾರ್ಥ ಬುದ್ಧಿಯಿಂದ ಯೋಗ್ಯವಾದದ್ದನ್ನು ಮಾಡುವುದು ನಾವು ನಮ್ಮತನವನ್ನು ಕೆಲವರಲ್ಲಿಯೇ ನೋಡುತ್ತೇವೆ ಎಲ್ಲರಲ್ಲಿಯೂ ನೋಡುವುದಿಲ್ಲ ಆದ್ದರಿಂದಲೇ ದ್ವೈತ ಭಾವವು ಅನುಭವಕ್ಕೆ ಬರುತ್ತದೆ ನಾವೇ ಬೇರೆ ಉಳಿದವರೇ ಬೇರೆ ಎಂದು ಆ ಒಂದು ಭಿನ್ನ ಭಿನ್ನತೆಯ ಭಾವವು ಅನುಭವಕ್ಕೆ ಬರುತ್ತದೆ ಸಾಧುಗಳ ಅಹಂಭಾವವು ಹೋಗಿರುವುದರಿಂದ ಅವರಿಗೆ ಜಗತ್ತಿನಲ್ಲಿ ಸರ್ವತ್ರ ಅಭೇದ ಭಾವವೇ ಅನುಭವಕ್ಕೆ ಬರುತ್ತದೆ ಅವರು ಎಲ್ಲ ಕಡೆಗೆ ಭಗವದ್ಭಾವವನ್ನೇ ನೋಡುತ್ತಾರೆ ಹಾಗೂ ಅವರ ಪ್ರೇಮವು ಅತ್ಯಂತ ನಿಷ್ಕಪಟವಾಗಿರುತ್ತದೆ ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ ನಮಸ್ಕಾರ